ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ಹಟ್ಟಿ ತಿಪ್ಪೆ ರುದ್ರೇಶನ ಜಾತ್ರೆಯಲ್ಲಿ ಸಿಸಿಟಿವಿ ಹದ್ದಿನ ಕಣ್ಗಾವಲು. ಮಧ್ಯ ಕರ್ನಾಟಕದ ಆರಾಧ್ಯ ದೈವವಾದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಪೊಲೀಸ್ ಇಲಾಖೆಯಿಂದ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಕೆ ಪರಶುರಾಮ್ರವರು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಜಾತ್ರೆಗೆ ಬರುವಂತಹ ಭಕ್ತಾದಿಗಳು ಕೋವಿಡ್ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು, ಹಾಗೆ ಸಾರ್ವಜನಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಣದ 20 ಕಡೆಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ನಿಯೋಜಿಸಲಾಗಿದೆ. ನಾಯಕನಹಟ್ಟಿ ಪಟ್ಟಣದ ಎಲ್ಲಾ ಪ್ರದೇಶಗಳಿಗೆ ಸಿಸಿಟಿವಿ ಹದ್ದಿನ ಕಣ್ಗಾವಲು ಇರಿಸಲಾಗಿದೆ. ಇನ್ನು ಪೊಲೀಸ್ ಇಲಾಖೆಯಿಂದ 7 ಡಿಆರ್ ತಂಡ, 3 ಕೆಎಸ್ಆರ್ಪಿ ತಂಡ, ಇಲಾಖೆಯ ಅಧಿಕಾರಿಗಳು ಮತ್ತು ಹೋಮ್ ಗಾರ್ಡ್ಸ್ ಸೇರಿದಂತೆ ಸುಮಾರು 1500 ಪೊಲೀಸರು ಜಾತ್ರೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೊಡ್ಡ ರಥೋತ್ಸವದ ರಕ್ಷಣೆಗಾಗಿ 3 ತಂಡ ಪಟ್ಟಣದ ಸುತ್ತ ಚೆಕ್ಪೋಸ್ಟ್ ತೆರೆಯಲಾಗಿದೆ. ಸಾರ್ವಜನಿಕರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ವಾಹನಗಳು ಊರಿಂದ ಹೊರಗಡೆ ಇರುತ್ತವೆ. ಅಲ್ಲಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ವಿಶೇಷವಾಗಿ ಆಟೋ ವ್ಯವಸ್ಥೆ, ಕಡಿಮೆ ದರದಲ್ಲಿ 5 ರೂಪಾಯಿ ನೀಡಿ ದೇವಸ್ಥಾನದ ಹತ್ತಿರ ಬರಬಹುದು ಎಂದಿದ್ದಾರೆ. ನಾವು 22 ಸಹಾಯವಾಣಿ ಕೇಂದ್ರಗಳನ್ನು, ಪೊಲೀಸ್ ಸಹಾಯ ಕೇಂದ್ರಗಳನ್ನು ತೆಗೆದಿದ್ದೀವಿ. ಅದರ ಜೊತೆಗೆ ತಿಪ್ಪೆ ನಾಯಕನಹಟ್ಟಿಯ ಎಲ್ಲ ಪ್ರದೇಶಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಿ ಕಣ್ಗಾವಲನ್ನು ಇರಿಸಿದ್ದೀವಿ. ಒಟ್ಟು 7 ಡಿಆರ್ಅನ್ನು ನಿಯೋಜಿಸಿದ್ದೀವಿ, ಮತ್ತು 3 ಕೆಎಸ್ಆರ್ಪಿ ಸ್ಟ್ರೈಕಿಂಗ್ ಫೋರ್ಸನ್ನು ಕೂಡ ನಾವು ನಿಯೋಜಿಸಿದ್ದೀವಿ. ಅದರ ಜೊತೆಗೆ ಸಾಕಷ್ಟು ಅಧಿಕಾರಿಗಳು, ಸುಮಾರು ಹೋಮ್ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು 1,500 ಪೊಲೀಸರನ್ನು ಈ ಕರ್ತವ್ಯಕ್ಕಾಗಿ ನಾವು ನಿಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ 3 ಜಿಲ್ಲೆಗಳ ಕ್ಯೂಆರ್ಟಿ ತಂಡಗಳು ಗುರು ತಿಪ್ಪೇರುದ್ರಸ್ವಾಮಿಯವರ ರಥದ ರಕ್ಷಣೆಯನ್ನು ಮಾಡಲಿದ್ದಾರೆ. ರಥದ ಚಕ್ರಕ್ಕೆ ಅಡ್ಡಿ ಬರದ ಹಾಗೆ ಮತ್ತು ಸಾರ್ವಜನಿಕರ ಸೇಫ್ಟಿಯನ್ನು ಅವರು ನೋಡಿಕೊಳ್ಳಿದ್ದಾರೆ. ಒಟ್ಟಾರೆ ಚೆಕ್ಪೋಸ್ಟ್ಗಳನ್ನು ಕೂಡ ನಾವೆಲ್ಲ ರಸ್ತೆಗಳಲ್ಲಿ ತೆರೆದಿದ್ದೀವಿ, ಮತ್ತು ಸಾರ್ವಜನಿಕರಿಗೆ ಸಹಾಯ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಹೆವಿ ವೆಹಿಕಲ್ಸು ಊರಿಂದ ಹೊರಗಿರುತ್ತವೆ, ಮತ್ತು ಜಾತ್ರೆ ಹತ್ತಿರಕ್ಕೆ ಬರೋದಕ್ಕೆ ಆಟೋಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಡಿಮೆ ದರದಲ್ಲಿ ಆಟೋಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. 5 ರೂಪಾಯಿಯನ್ನು ಪೇ ಮಾಡಿ ಅವರು ದೇವಸ್ಥಾನದವರೆಗೂ ಬರೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅನ್ನೆಸ್ಸರಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ, ಅದನ್ನು ಸರಿಪಡಿಸುವ ಉದ್ದೇಶಕ್ಕಾಗಿ ನಮ್ಮ 2-ವೀಲರಲ್ಲಿ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯ ಪೊಲೀಸರನ್ನು ನಾವು ನಿಯೋಜನೆ ಮಾಡಿರ್ತೀವಿ. ಮತ್ತು ಈ ಸರಗಳ್ಳತನ, ಪಿಕ್ ಪಾಕೆಟಿಂಗು, ಈ ಥರದ ಅಫೆನ್ಸ್ಗಳು ಕೂಡ ಜಾತ್ರಾ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಜಿಲ್ಲೆಗಳ ಕ್ರೈಮ್ ಸ್ಟಾಫ್, ನುರಿತ ಅಪರಾಧ ವಿಭಾಗದ ಸಿಬ್ಬಂದಿಯನ್ನು ಕೂಡ ನಾವು ಕರೆಸ್ತಾ ಇದ್ದೀವಿ. ಯಾರೇ ಪಿಕ್ ಪಾಕೆಟರ್ಸ್ ಇರ್ಬೋದು ಅಥವಾ ಯಾವುದೇ ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ಬೋದು, ಅವರು ಬಂದರೆ ಅವರನ್ನು ಶೀಘ್ರವಾಗಿ ನಾವು ವಶಕ್ಕೆ ತಗೊಳ್ತೀವಿ. ಯಾವುದೇ ಅಪರಾಧಗಳು ಕೂಡ ಘಟಿಸ್ತಾ ಹಾಗೆ ನೋಡ್ಕೊಳ್ಳೋದಕ್ಕೂ ಕೂಡ ನಾವು ಕ್ರಮವನ್ನು ತಗೊಂಡಿದ್ದೀವಿ. ಒಟ್ಟಾರೆ ಮಹಾಗುರು ತಿಪ್ಪೇರುದ್ರ ಸ್ವಾಮಿಗಳವರ ರಥೋತ್ಸವ ಶಾಂತಿಯಿಂದ ಮತ್ತು ಸುವ್ಯವಸ್ಥೆಯಿಂದ ನಡೀಬೇಕು ಅಂಥೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.